ಹೇಳಬೇಕಂದ್ರೆ ನಾವು ಕಾಮನ್ ಆಗಿ ಮಾಡುವಂತ ಏಳು ತಪ್ಪುಗಳ ಬಗ್ಗೆ ಇವತ್ತು ಹೇಳ್ತೀವಿ. ನಾವು ಯೂಸ್ ಮಾಡುವಂತ ಟವಲ್ಸ್ ಮತ್ತು ಲೂಫ್ ಅನ್ನು ಸ್ವಚ್ಛವಾಗಿ ಇಡದೇ ಇರೋದು. ಬಿಳಿ ಎಳ್ಳಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಆರೋಗ್ಯಕರವಾಗಿರುವಂತ ದೇಹವು ಆತ್ಮಕ್ಕೆ ಅತಿಥಿ ಗೃಹ ಇದ್ದ ಹಾಗೆ, ಅನಾರೋಗ್ಯಕರವಾಗಿರುವಂತಹ ದೇಹವು ಆತ್ಮಕ್ಕೆ ಕಾರಾಗೃಹ ಇದ್ದ ಹಾಗೆ. ಈ ಒಂದು ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಎಲ್ಲವೂ ಕೂಡ ವೇಗವಾಗಿ ಸಾಗ್ತಾ ಇದೆ. ಈ ಒಂದು ವೇಗವಾಗಿರುವಂತಹ ಲೈಫ್ ಸ್ಟೈಲ್ನಲ್ಲಿ ಎಲ್ಲವೂ ಕೂಡ ವೇಗವಾಗಿ ಸಾಗ್ತಾ ಇದೆ. ಹಾಗೆ ನಮ್ಮ ಆರೋಗ್ಯಕರವಾಗಿರುವಂಥ ಆಹಾರದ ಪದ್ಧತಿ ಕೂಡ ವೇಗವಾಗಿ ಹೋಗ್ತಾ ಇದೆ. ವೇಗವಾಗಿ ಚಲಿಸ್ತಾ ಇರುವಂತಹ ಜೀವನ, ವೇಗವಾಗಿ ಚಲಿಸ್ತಾ ಇರುವಂತಹ ಜೀವನ ಶೈಲಿಯನ್ನು ನಾವು ಪ್ರತಿದಿನದ ಆರೋಗ್ಯದ ಪದ್ಧತಿಯಲ್ಲೂ ಕೂಡ ಈ ವೇಗವನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ನಮಗೆ ಫಲವನ್ನು ನೀಡ್ತಾ ಇದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರದೇ ಇರುವಂತಹ ಸಾಕಷ್ಟು ಹೆಲ್ತ್ ಟಿಪ್ಸು, ಆರೋಗ್ಯಕರವಾಗಿರುವಂಥ ಆಹಾರ ಹಾಗೂ ಸಿಂಪಲ್ ಆಗಿರುವಂಥ ಬ್ಯೂಟಿ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಅಂಗೈಯಲ್ಲಿ ಆರೋಗ್ಯ, ಎ ಕಂಪ್ಲೀಟ್ ಲೈಫ್ ಸ್ಟೈಲ್ ಗೈಡ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮದ ಹೆಲ್ದಿ ಫುಡ್ ಸೆಗ್ಮೆಂಟ್ಗೆ ಸ್ವಾಗತ. ನಮ್ಮ ಹೆಲ್ದಿ ಫುಡ್ ಸೆಗ್ಮೆಂಟಲ್ಲಿ ನಾವು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುವಂತಹ ಹೆಲ್ದಿ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀವಿ. ಹಾಗೆ ಇವತ್ತು ಕೂಡ ನಮ್ಮ ಈ ಸೆಗ್ಮೆಂಟ್ ಅಲ್ಲಿ ನಮ್ಮ ಫುಡ್ ಎಕ್ಸ್ಪರ್ಟ್ ಸಂಧ್ಯಾ ಅವರು ನಿಮ್ಮ ಆರೋಗ್ಯವನ್ನ ಹೆಚ್ಚಿಸುವಂತಹ ಒಂದು ನ್ಯೂಟ್ರಿಷಿಯಸ್ ರೆಸಿಪಿಯನ್ನ ತೋರಿಸ್ತಾ ಇದ್ದಾರೆ. ಬನ್ನಿ ನಮ್ಮ ಫುಡ್ ಎಕ್ಸ್ಪರ್ಟ್ ಸಂಧ್ಯಾನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ ಸಂಧ್ಯಾ ಅವರೇ. ಥ್ಯಾಂಕ್ ಯು. ಓಕೆ, ಸೊ ಸಂಧ್ಯಾ ಅವರೇ, ಇವತ್ತಿನ ಹೆಲ್ದಿ ರೆಸಿಪಿ, ನ್ಯೂಟ್ರಿಷನ್ ರೆಸಿಪಿ ಯಾವುದು ಅಂತ ತಿಳ್ಕೊಳಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಳಿ, ಇವತ್ತಿನ ನಿಮ್ಮ ಸ್ಪೆಷಲ್ ರೆಸಿಪಿ ಯಾವುದು? ಬಿಳಿ ಎಳ್ಳಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಬಿಳಿ ಎಳ್ಳಿನಿಂದ ಜ್ಯೂಸ? ಬಿಳಿ ಎಳ್ಳನ್ನ ಅಡಿಗೆಗೆ ಯೂಸ್ ಮಾಡ್ತಾರೆ. ಯೂಶಲಿ ಖಾರದ ಅಡಿಗೆಗಳನ್ನ ಯೂಸ್ ಮಾಡುವಾಗ, ಸಿಹಿ ತಿಂಡಿ ಕರಿದ ತಿಂಡಿಗಳನ್ನ ಮಾಡುವಾಗ ಇದನ್ನ ಯೂಸ್ ಮಾಡ್ತಾರೆ. ಆದ್ರೆ ಬಿಳಿ ಎಳ್ಳಲ್ಲಿ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ ಸಂಧ್ಯಾ ಅವರು. ಬನ್ನಿ ಹಾಗಾದ್ರೆ ಏನಿದೆ ನಮ್ಗೆ ಈ ಸ್ಪೆಷಲ್ ಸರ್ಪ್ರೈಸ್ ರೆಸಿಪಿಯಲ್ಲಿ ಅಂತ ನೋಡ್ಕೊ ಬರೋಣ. ಸಂಧ್ಯಾ ಅವರೇ, ಬಿಳಿ ಎಳ್ಳಿನ ಜ್ಯೂಸ್ ಅನ್ನೋದು ನಾನು ನಿಜಕ್ಕೂ ಮೊದಲನೇ ಸರಿ ಕೇಳ್ತಾ ಇದ್ದೀನಿ. ಸೊ ಈ ಒಂದು ಅಡುಗೆ ಬಗ್ಗೆ ನೀವೇ ನಮ್ಗೆ ತಿಳಿಸ್ಬೇಕು, ಯಾವ ಊರಿನ ರೆಸಿಪಿ ಇದು ಅಥವಾ ಇದು ನಿಮ್ಮ ಸ್ವಂತ ರೆಸಿಪಿನ? ಮಂಗಳೂರು ಕಡೆದು ನಮ್ಮ ಅಜ್ಜಿ ಹೇಳ್ಕೊಟ್ರೋ ರೆಸಿಪಿ ಇದು. ಅಂದರೆ ತುಂಬ ಹಿರಿಯರು, ಹಳೆ ಕಾಲದವರೆಲ್ಲ ಇದನ್ನು ಉಪಯೋಗಿಸ್ತಾ ಇದ್ರು. ಸೊ ಅದರಿಂದ ನಮ್ಮ ಅಜ್ಜಿ ನಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಅಜ್ಜಿ ಹೇಳ್ಕೊಟ್ಟಂತ ರೆಸಿಪಿ, ತುಂಬ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ತಾ ಇದ್ದೀರಾ. ಈ ರೆಸಿಪಿಯನ್ನ ಯಾವಾಗ ಯಾಕೆ ತಗೋಬೇಕು? ಈ ಎಳ್ಳು ಎಷ್ಟು ಉಪಯುಕ್ತ ಅಂದರೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಹಿರಿಯರು, ನಮ್ಮ ಹಳೆ ಕಾಲದವರೆಲ್ಲ ಎಳ್ಳಿನ ಎಣ್ಣೆಯಲ್ಲಿ ಅಡುಗೆ ಮಾಡೋರು. ಸೊ ಒಗ್ಗರಣೆ ಆಗಿರ್ಬೋದು ಅಥವಾ ಎನಿ ಅಡುಗೆಗಳು ಎಳ್ಳೆಣ್ಣೆನೆ ಉಪಯೋಗಿಸ್ತಾ ಇದ್ರು. ಹಾಗೆ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ನೀವು ನೋಡಿರ್ಬೋದು, ಹಳೆ ಕಾಲದವರು ಎಣ್ಣೆ ಒಗ್ಗರಣೆ ಮಾಡಿರೋದ್ರಿಂದ ಅವ್ರ ಸ್ಕಿನ್ ಎಲ್ಲ ತುಂಬ ಗ್ಲೋಯಿಂಗ್ ಆಗಿರೋದು, ಎಷ್ಟು ಚೆನ್ನಾಗಿ ಕಾಣಿಸೋದು. ಈಗಿನ ಕಾಲದವರಾದ್ರೆ ನಾವು ಕ್ರೀಮ್ ಹಚ್ಕೋತೀವಿ, ಎಲ್ಲ ನ್ಯಾಚುರಲ್ ಗ್ಲೋ ಬರಲ್ಲ. ಸೊ ಹಳೆ ಕಾಲದವ್ರ ಸ್ಕಿನ್, ನಮ್ಮ ಅಜ್ಜಿ ಸ್ಕಿನ್ ಆಗಿರ್ಬೋದು, ಎಷ್ಟು ಹೊಳಿತಾ ಇತ್ತು ಅಂದ್ರೆ ಅಷ್ಟು ಶೈನಿ ಶೈನಿ ಆಗಿರೋದು. ಖಂಡಿತ. ಸೊ ಈ ಒಂದು ರೆಸಿಪಿ ಹಿಂದೆ ಇರುವಂತಹ ಸೀಕ್ರೆಟ್ ಏನಂದ್ರೆ, ಒಂದು ಗ್ಲೋಯಿಂಗ್ ಸ್ಕಿನ್ ಪಡಿಬೇಕು, ನಮ್ಮ ಮುಖದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಈ ಬಿಳಿ ಎಳ್ಳಿನ ಜ್ಯೂಸ್ ಅನ್ನ ಕುಡಿಬೇಕು. ಬನ್ನಿ ಹಾಗಾದ್ರೆ ಸಂಧ್ಯಾ ಅವರೇ, ಶುರು ಮಾಡೋಣ ನಮ್ಮ ರೆಸಿಪಿಯನ್ನ. ಈ ರೆಸಿಪಿಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಏನು? 1 ಕಪ್ ಬಿಳಿ ಎಳ್ಳು, 1 ಕಪ್ ಆರ್ಗ್ಯಾನಿಕ್ ಬೆಲ್ಲ, ಹಾಗೆ ಸ್ವಲ್ಪ ಏಲಕ್ಕಿ. ಸಂಧ್ಯಾ ಅವರೇ, ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಬಿಳಿ ಎಳ್ಳಿನಿಂದ ಜ್ಯೂಸ್ ಹೇಗೆ ಮಾಡೋದು ಅಂತ. ಸೊ ಬೇಗ ತಡ ಮಾಡದೆ ನಮ್ಮ ಈ ಒಂದು ರೆಸಿಪಿಯನ್ನ ಶುರು ಮಾಡಿಬಿಡಿ. ಖಂಡಿತ. ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಹೇಗೆ ಮಾಡೋದು ಇದನ್ನ? ಮೊದಲಿಗೆ ಮಿಕ್ಸಿ ಜಾರ್ ಅನ್ನು ತಗೋಬೇಕು. ಮಿಕ್ಸಿ ಜಾರ್ಗೆ ಈ ಎಳ್ಳನ್ನ ಹಾಕೋಬೇಕು. ಇದು 7 ರಿಂದ 8 ಸ್ಪೂನ್ ಸಾಕು. ನಾವು 1 ಗ್ಲಾಸ್ಗೆ ಮಾಡ್ತಾ ಇದ್ದೀನಿ. ಸೊ 7 ರಿಂದ 8 ಸ್ಪೂನ್ ಹಾಕೊಂಡ್ರೆ ಸಾಕು. ಬಿಳಿ ಎಳ್ಳು 7 ರಿಂದ 8 ಸ್ಪೂನ್, 1 ಗ್ಲಾಸು ಎಳ್ಳಿನ ಜ್ಯೂಸಿಗೆ. ಸಾಕು. ಓಕೆ, ಸ್ವಲ್ಪ ನೀರು ಕೊಡಿ. ಇದನ್ನ ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಾಗಿದೆ ಇದು. ಓಕೆ, ಸೊ ಪೇಸ್ಟ್ ತಯಾರಾಗಿದೆ ಅಂತ ನೋಡೋಣ. ರೆಡಿ ಇದೆ ಇದು ಇವಾಗ ನೋಡಿ.
ಓಕೆ, ಪೇಸ್ಟ್ ತಯಾರಾಗಿದೆ. ಸಂಧ್ಯಾ ಅವರೇ, ಬಿಳಿ ಎಲೆಯಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳ್ತಾರೆ. ಹಾರ್ಮೋನಲ್ ಇಶ್ಯೂಸ್ ಇರುವವರು ಕೂಡ ಬಿಳಿ ಎಳ್ಳನ್ನ ಯೂಸ್ ಮಾಡೋದ್ರಿಂದ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಅಲ್ವಾ? ಹೌದು, ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ, ಜೊತೆ ಕ್ಯಾಲ್ಸಿಯಂಗೆ ಕೂಡ ಇದು ತುಂಬಾ ಒಳ್ಳೇದಿದು. ಯಾಕಂದ್ರೆ ನೋಡಿ, ಬಿಳಿ ಎಳ್ಳಿಂದ ಎಷ್ಟು ಚೆನ್ನಾಗಿ ಹಾಲು ಬಂದಿದೆ ನೋಡಿ ಈಗ. ಹೌದು, ನಾವು ಪೇಸ್ಟ್ ಮಾಡಿರೋದ್ರಿಂದ ಹಾಲು ಕಾಣುತ್ತೆ, ಹಾಲಲ್ಲಿ ಕ್ಯಾಲ್ಸಿಯಂ ಇದೆ ಅಂತಾರಲ್ವಾ, ಸೊ ಆ ತರ ಬಿಳಿ ಎಳ್ಳಿನ ಹಾಲಲ್ಲಿ ಕ್ಯಾಲ್ಸಿಯಂ ಇದೆ. ಇದು ಹಾಲು ಅಂತಾನು ಕರಿಬಹುದು, ಜ್ಯೂಸ್ ಅಂತಾನು ಹೇಳ್ಬೋದು. ವೀಕ್ಷಕರೇ, ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಮೆಗ್ನೀಷಿಯಂ ಅಂಶಗಳು ತುಂಬಾನೇ ಹೆಚ್ಚಾಗಿದೆ. ಜೊತೆಗೆ ಇದರಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಏನ್ ಕರಿತೀವಿ, ಇದರಲ್ಲಿ ತುಂಬಾನೇ ರಿಚ್ ಆಗಿದೆ. ಸೊ ನಿಮ್ಮಲ್ಲಿ ಯಾವ್ದಾದ್ರೂ ಈ ನ್ಯೂಟ್ರಿಷನ್ ಕೊರತೆ ಇದ್ರೆ ನೀವು ಖಂಡಿತ ಈ ಬಿಳಿ ಎಳ್ಳಿನ ಜ್ಯೂಸ್ ಅನ್ನ ಟ್ರೈ ಮಾಡಬಹುದು ಅಲ್ವಾ ಸಂಧ್ಯಾ ಅವರೇ? ಹೌದು. ಇದರಲ್ಲಿ ಜಿಡ್ಡಿನಂಶ ಜಾಸ್ತಿ ಇರುತ್ತೆ, ಸೊ ಅದರಿಂದ ಸ್ಕಿನ್ ಗ್ಲೋ ಆಗಕ್ಕೆ ಯೂಸ್ಫುಲ್. ಹೌದು, ಸೊ ನಮ್ಮ ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಮಾಡಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಯಾರಿಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ತುಂಬಾ ಇದೆಯೋ, ಡ್ರೈ ಸ್ಕಿನ್ ಇಶ್ಯೂಸ್ ತುಂಬಾ ಇದೆಯೋ, ಹೌದು ಖಂಡಿತ ಇವರು ಅದನ್ನ ಯೂಸ್ ಮಾಡ್ಕೋಬಹುದು. ಹೌದು, ಸ್ಪೂನ್ ಕೊಡಿ. ಎಷ್ಟು ವೈಟ್ ಆಗಿ ಬಂದಿದೆ ನೋಡಿ, ಮಿಲ್ಕ್ ತರನೇ ಇದೆ ಇದು. ಹೌದು, ಇನ್ನೊಂದು ಸ್ವಲ್ಪ ನೀರು ಹಾಕಿದಕ್ಕೆ. ಎಳ್ಳಿನಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಇರುತ್ತೆ, ಮತ್ತೆ ಇದು ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವಾ? ತುಂಬಾ ಹೀಟ್ ಇರೋರು ಇದನ್ನ ಸಮ್ಮರ್ ಅಲ್ಲಿ ಸೇವಿಸಬಹುದು. ಸಮ್ಮರ್ ಅಲ್ಲಿ ಸೇವಿಸೋದ್ರಿಂದ ಕೂಲ್ ಆಗೂ ಮಾಡುತ್ತೆ ಬಾಡಿ. ಇದನ್ನ ವಿಂಟರ್ ಅಲ್ಲಿ ಸೇವಿಸಿದ್ರೆ ಒಳ್ಳೇದು, ಚಳಿಗಾಲದ ಟೈಮಲ್ಲಿ ಇದು ಕೂಲ್ ಅಂದ್ರೆ ಹೀಟ್ ಮಾಡುತ್ತೆ ಬಾಡಿನ ಚಳಿಗಾಲದಲ್ಲಿ ನಾವು ತಗೊಳ್ಳೋದ್ರಿಂದ. ಓಕೆ, ಸೊ ತುಂಬಾ ಫ್ರೀಕ್ವೆಂಟ್ ಆಗಿ ಇದನ್ನ ತಗೋಬಾರ್ದು. ಹೌದು, ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಒಳ್ಳೇದು. ಇನ್ನು ಕೋಲ್ಡ್ ಬಾಡಿ ಇರೋರು ಸೇವಿಸೋದು ಒಳ್ಳೇದು. ಹೌದು, ಯಾವುದೇ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋ. ಯಾವುದೇ ಜಾಸ್ತಿ ಆದ್ರೂ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಸಂಧ್ಯಾ ಮೇಡಮ್, ಎಳ್ಳನ್ನ ಪೇಸ್ಟ್ ಮಾಡಿದ್ವಿ, ಮತ್ತೆ ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಫಿಲ್ಟರ್ ಮಾಡಿದ್ವಿ, ನೆಕ್ಸ್ಟ್ ಪ್ರೋಸೆಸ್ ಏನು? ಬೆಲ್ಲ ಏಲಕ್ಕಿ ಹಾಕಿ ಒಂಚೂರು ಮಿಕ್ಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋದಷ್ಟೇ. ಓಕೆ, ಸೊ ಬೆಲ್ಲ ತಗೊಳ್ಳಿ, ಎಷ್ಟು ಬೇಕಾಗುತ್ತೆ ಬೆಲ್ಲ ಹಾಕ್ಬೇಕು? ಸ್ವಲ್ಪ ಇದು ಒಂದು 4-5 ಸ್ಪೂನ್ ಆದ್ರೂ ಬೇಕು. ಏಲಕ್ಕಿ ಹಾಕ್ಬೇಕಾದ್ರೆ ಸಿಪ್ಪೆ ತೆಗೆದೇ ಹಾಕಿ. ಯಾಕೆ ಸಿಪ್ಪೆ ತೆಗಿಬೇಕು ಅಂತ ಹೇಳ್ತೀರಿ? ಸಿಪ್ಪೆ ಯಾಕೆ ತೆಗಿಬೇಕು ಅಂದ್ರೆ ಇದು ಕೆಮಿಕಲ್ಸ್ ಎಲ್ಲ ಹೊಡೆದಿರ್ತಾರೆ, ಸೊ ಮೇಲಿಂದ ಚೆನ್ನಾಗಿ ಕಾಣ್ತಿರ್ಬೋದು, ಕಲರ್ ಬ್ರೈಟ್ ಆಗಿರುತ್ತೆ, ಸೊ ಗೊತ್ತಾಗಲ್ಲ ಅದಕ್ಕೆ ಕೆಮಿಕಲ್. ಹೌದೌದು, ಇದಕ್ಕೆ ಸ್ವಲ್ಪ ನೀರು ಹಾಕಿ. ಎಷ್ಟು ನೀರು ಬೇಕಾಗುತ್ತೆ? ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಒಂದು ಕಾಲು ಲೋಟ ಆತರ ಸಾಕು ಸಾಕು. ಅದು ಡೈಲ್ಯೂಟ್ ಆಗಕ್ಕೆ ನೀವು ನೀರನ್ನ ಆಡ್ ಮಾಡ್ತಾ ಇರೋದಲ್ವಾ? ಓಕೆ, ಇದಾಗಿದೆ. ಓಕೆ, ಸೊ ಬೆಲ್ಲದ ಪೇಸ್ಟ್ ತಯಾರಾಗಿದೆ. ತಯಾರಾಗಿದೆ, ಸೊ ಇದನ್ನ ಈಗ ಇದರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ ತಯಾರು ಮಾಡಿರುವಂತಹ ಎಳ್ಳಿನ ಪೇಸ್ಟ್ ಅನ್ನ ಏನ್ ಮಾಡ್ಕೊಂಡಿದ್ವಿ, ಆ ಫಿಲ್ಟರ್ ಮಾಡಿರುವಂತಹ ಜ್ಯೂಸ್ ಅಲ್ಲಿ ನೀವು ಇದನ್ನ ಆಡ್ ಮಾಡ್ಕೊಂಡಿದ್ದೀರಿ. ಓಕೆ, ನೀರು ಸ್ವಲ್ಪ
ಜೋರಾಗಿ ರಬ್ ಮಾಡೋದು ಅಥವಾ ಒರೆಸೋದ್ರಿಂದ ಚರ್ಮ ಡ್ರೈ ಆಗುತ್ತೆ. ಹೌದು, ನಾವು ಸ್ನಾನ ಮಾಡೋದು ನಮ್ಮ ದೇಹವನ್ನು ನಮ್ಮ ಚರ್ಮವನ್ನು ಮಾಯಿಶ್ಚರೈಸ್ ಮಾಡಬೇಕು ಅಂತ. ಅದರ ಬದಲಾಗಿ ಸಾಕಷ್ಟು ಜನ ಟವಲ್ನಿಂದ ಅಥವಾ ಬೇರೆ ಒಂದು ಬಟ್ಟೆಯಿಂದ ತುಂಬ ರಬ್ ಮಾಡ್ತಾರೆ, ಡ್ರೈ ಆಗುತ್ತೆ ಸ್ಕಿನ್. ಹಾಗಾಗಿ ನಮ್ಮ ಚರ್ಮವನ್ನು ಯಾವಾಗಲೂ ಕೂಡ ಮಾಯಿಶ್ಚರೈಸಿಂಗ್ ಎಫೆಕ್ಟ್ಸ್ನಲ್ಲೇ ಇಡಬೇಕಾಗುತ್ತೆ. ಸ್ನಾನದ ನಂತರ ಶೀತ ಆಗುತ್ತೆ ಅಂತ ನಮ್ಮ ದೇಹವನ್ನು ಸಂಪೂರ್ಣವಾಗಿ ಟವಲ್ನಿಂದ ಡ್ರೈ ಮಾಡುತ್ತೇವೆ. ಆದರೆ ಹೀಗೆ ಮಾಡೋದ್ರಿಂದ ನಮ್ಮ ಬಾಡಿಗೆ ಸಿಗಬೇಕಾದ ಮಾಯಿಶ್ಚರ್ ಸರಿಯಾಗಿ ಸಿಗೋದಿಲ್ಲ. ನಮ್ಮ ಸ್ಕಿನ್ ಸಾಫ್ಟ್ ಆಗಿ ಸ್ಮೂತ್ ಆಗಿ ಇರಬೇಕು ಅಂದರೆ ನಮ್ಮ ಚರ್ಮದಲ್ಲಿ ತೇವಾಂಶ ಇರಬೇಕು. ಆದ್ದರಿಂದ ನೀವು ಯೂಸ್ ಮಾಡುವಂತಹ ಟವಲಿನ ಮೆಟೀರಿಯಲ್ ಬಗ್ಗೆ ಗಮನ ಇರಲಿ. ಟವಲ್ ಸಾಫ್ಟ್ ಆಗಿ ಮತ್ತು ಲೈಟ್ ಆದ ಮೆಟೀರಿಯಲ್ ಆಗಿರಬೇಕು. ಮೂರನೇ ಮಿಸ್ಟೇಕ್, ಪ್ರತಿದಿನ ನಾವು ನಮ್ಮ ಚರ್ಮವನ್ನು ಸ್ಕ್ರಬ್ ಮಾಡೋದು. ದಯವಿಟ್ಟು ಪ್ರತಿದಿನ ಕೂಡ ನೀವು ನಿಮ್ಮ ಚರ್ಮವನ್ನು ಸ್ಕ್ರಬ್ ಮಾಡಬೇಡಿ. ಹೀಗೆ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸು ಅಥವಾ ಫಂಗಸ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿದಿನ ಸ್ಕ್ರಬ್ ಮಾಡೋದು ತಪ್ಪು. ಚರ್ಮವನ್ನು ಸ್ಕ್ರಬ್ ಮಾಡೋದು ಅಂದರೆ ಎಕ್ಸ್ಫೊಲಿಯೇಟ್ ಮಾಡೋದು. ಎಕ್ಸ್ಫೊಲಿಯೇಷನ್ ಅಂದರೆ ಚರ್ಮದ ಡೆಡ್ ಡ್ರೈ ಸ್ಕಿನ್ನನ್ನಾಗಿಸೋದು. ಸ್ಕಿನ್ನ ಎಕ್ಸ್ಫೊಲಿಯೇಟ್ ಮಾಡೋದ್ರಿಂದ ಚರ್ಮದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತೆ, ನ್ಯಾಚುರಲ್ ಗ್ಲೋ ಬರುತ್ತೆ. ಹಾಗಂತ ದಿನ ಚರ್ಮವನ್ನು ಚೆನ್ನಾಗಿ ಉಜ್ಜಿ ಸ್ಕ್ರಬ್ ಮಾಡಿ ಎಕ್ಸ್ಫೊಲಿಯೇಟ್ ಮಾಡಿದರೆ ಚರ್ಮ ತುಂಬ ಆಯಿಲಿ ಆಗುತ್ತೆ, ಬ್ಯಾಕ್ಟೀರಿಯಾಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಇದರಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ. ನಾಲ್ಕನೇ ತಪ್ಪು, ಮಾಯಿಶ್ಚರೈಸರನ್ನು ಬಳಸದೇ ಇರೋದು. ನಮ್ಮಲ್ಲಿ ಹೆಚ್ಚಿನವರು ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುನ್ನ ಮಾಯಿಶ್ಚರೈಸರ್ನ ಬಳಸ್ತಾರೆ, ಆದರೆ ಇದು ತಪ್ಪು. ಸ್ನಾನ ಮಾಡಿದ ನಂತರ ನಮ್ಮ ಚರ್ಮದ ಪೋರ್ಸ್ ಓಪನ್ ಆಗಿರುತ್ತೆ, ಹಾಗಾಗಿ ಆ ಒಂದು ಸಮಯದಲ್ಲಿ ಮಾಯಿಶ್ಚರೈಸರ್ನ ಬಳಸೋದು ಬಹಳ ಉತ್ತಮ. ಸ್ನಾನ ಮಾಡಿದ ನಂತರ ನಮ್ಮ ಚರ್ಮದ ಪೋರ್ಸ್ ಓಪನ್ ಆಗಿ ಇರುತ್ತೆ, ಇದು ಬೇಡದ ಕೊಳಕನ್ನು ಅಟ್ರ್ಯಾಕ್ಟ್ ಮಾಡಬಹುದು ಮತ್ತು ಚರ್ಮವನ್ನು ಡಿಹೈಡ್ರೇಟ್ ಮಾಡಬಹುದು. ಸ್ನಾನದ ನಂತರ ಮಾಯಿಶ್ಚರೈಸರ್ ಬಳಸೋದ್ರಿಂದ ನಾವು ಈ ಓಪನ್ ಪೋರ್ಸನ್ನು ಲಾಕ್ ಮಾಡ್ತೇವೆ ಮತ್ತು ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ತೀವಿ. ಐದನೇ ತಪ್ಪು, ಹೆಚ್ಚು ಹೊತ್ತು ನಾವು ಶವರ್ನ ಕೆಳಗೆ ನಿಂತಿರೋದು. ಹೌದು, ಎಲ್ರಿಗೂ ಕೂಡ ಅದೊಂದು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ, ಆದರೆ ಹೆಚ್ಚು ಹೊತ್ತು ನಾವು ಶವರ್ನ ಕೆಳಗೆ ನಿಂತಿರೋದ್ರಿಂದ ನಮ್ಮ ದೇಹಕ್ಕೆ ಅದು ಒಳ್ಳೆಯದಲ್ಲ. ಇಡೀ ದಿನದ ಕೆಲಸದ ನಂತರ ಲಾಂಗ್ ಶವರ್ ತೆಗೆದುಕೊಳ್ಳೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ? ಇದು ರಿಲ್ಯಾಕ್ಸ್ ಫೀಲ್ ಕೂಡ ಕೊಡುತ್ತೆ. ಈ ರಿಲ್ಯಾಕ್ಸ್ ಫೀಲ್ಗಾಗಿ ನಾವು ಸಾಕಷ್ಟು ಸಮಯ ಶವರ್ನಲ್ಲಿ ಕಳಿತೀವಿ, ಆದರೆ ಇದು ಅಪಾಯಕಾರಿ ಅಂತ ರಿಸರ್ಚ್ ಹೇಳುತ್ತೆ. ಹೆಚ್ಚು ಹೊತ್ತು ಶವರ್ ಮಾಡುವುದು ದೇಹದ ನ್ಯಾಚುರಲ್ ಫಂಕ್ಷನಿಂಗನ್ನು ಡಿಸ್ಟರ್ಬ್ ಮಾಡಬಹುದು, ಆದ್ದರಿಂದ ನೀವು 10 ನಿಮಿಷಕ್ಕೂ ಹೆಚ್ಚಿನ ಕಾಲ ಶವರ್ ಮಾಡಬೇಡಿ. ಬಿಸಿಯಾದ ನೀರಿನಿಂದ ಶವರ್ ತಗೊಳ್ಳೋದು ಇನ್ನೂ ಅಪಾಯಕಾರಿ, ಇದು ನಮ್ಮ ದೇಹದ ರೆಗ್ಯುಲರ್ ಫಂಕ್ಷನಿಂಗ್ಗೆ ಹಾನಿಕಾರಕ. ಸ್ಟ್ರೆಸ್ ಆದರೆ ಬಿಸಿಯಾದ ನೀರಿನಿಂದ ಸ್ನಾನ ಮಾಡಿ ಅಂತ ಹೇಳ್ತಾರೆ, ಆದರೆ ನೆನಪಿಡಿ, ಇದು ನಮ್ಮ ಚರ್ಮಕ್ಕೆ ಮತ್ತು ಆರೋಗ್ಯಕ್ಕೆ ಹಾನಿಕರ. ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ನಮ್ಮ ಮನಸ್ಸಿಗೆ ಹಿತವಾದ ಅನುಭವವನ್ನು ಕೊಟ್ಟರೂ ಸಹ ಇದು ಚರ್ಮಕ್ಕೆ ಸೇಫ್ ಅಲ್ಲ. ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು ಚರ್ಮದ ನ್ಯಾಚುರಲ್ ಆಯಿಲ್ಸನ್ನು ತೆಗೆದುಹಾಕುತ್ತೆ. ಹೀಗೆ ಮಾಡೋದ್ರಿಂದ ಚರ್ಮದ ಪೋರ್ಸ್ ಓಪನ್ ಆಗುತ್ತೆ, ಇದರಿಂದ ಪಿಂಪಲ್ ಇನ್ಫೆಕ್ಷನ್ ಸಮಸ್ಯೆ ಹೆಚ್ಚಾಗುತ್ತೆ. ಬಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ಚರ್ಮದ ಮೇಲಿನ ರ್ಯಾಷಸ್ ಹೆಚ್ಚಾಗಬಹುದು. ಸೂಕ್ಷ್ಮ ಚರ್ಮ ಇರುವವರು ಇದನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಸೂಕ್ತ. ಏಳನೇ ತಪ್ಪು, ಅತಿ ಹೆಚ್ಚು ಸಾಬೂನನ್ನು ಬಳಸೋದು. ನಾವು ದಿನ ಪೂರ್ತಿ ಫ್ರೆಶ್ ಆಗಿರಬೇಕು ಅಂತ ಹಲವಾರು ಸರಿ ನಾವು ಹಲವಾರು ಸಾಬೂನುಗಳನ್ನು ಬಳಸ್ತೀವಿ. ಸಾಬೂನುಗಳನ್ನು ಅತಿಯಾದ ಕೆಮಿಕಲ್ಸನ್ನು ಬಳಸಿ ತಯಾರಿಸಲಾಗುತ್ತೆ, ಇದರಿಂದ ನಮ್ಮ ಚರ್ಮದ pH ಬ್ಯಾಲೆನ್ಸನ್ನು ಇಂಬ್ಯಾಲೆನ್ಸ್ ಮಾಡುವಂತಾಗುತ್ತೆ. ಸಾಬೂನುಗಳು ರಾಸಾಯನಿಕಗಳಿಂದ ಮಾಡಲ್ಪಟ್ಟಿರುವುದರಿಂದ ನಿಯಮಿತವಾಗಿ ಬಳಸಿದಾಗ ನಮ್ಮ ಚರ್ಮದ pH ಸಮತೋಲನವನ್ನು ಬದಲಾಯಿಸಬಹುದು. ಆದ್ದರಿಂದ ನೈಸರ್ಗಿಕ ರಾಸಾಯನಿಕ ಮುಕ್ತ ಸಾಬೂನುಗಳನ್ನು ಬಳಸುವುದು ಅಥವಾ ನೀವು ಬಳಸುವ ಸೋಪ್ ಪ್ರಮಾಣವನ್ನು ಕಡಿಮೆ ಮಾಡುವುದು ಸೂಕ್ತ. ದಿನ ಸ್ನಾನ ಮಾಡಿದ್ರೆ ಸಾಲದು, ಸರಿಯಾದ ಕ್ರಮದಲ್ಲಿ ಹೇಗೆ ಸ್ನಾನ ಮಾಡಬೇಕು ಅನ್ನೋದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡ್ರಿ ಅಲ್ವಾ? ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.